ಕಾಂಗ್ರೆಸ್ ಶಾಸಕ ಬೈರತಿ ಬಸವರಾಜ್ ಅವರಿಂದ ಮತ್ತೊಂದು ಭೂ ಅಕ್ರಮಣ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ಲೇಔಟ್ ಅನ್ನು ನಿರ್ಮಿಸಿದ್ರ ಬೈರತಿ ಬಸವರಾಜ್ ಕಾಂಗ್ರೆಸ್ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಮತ್ತೊಂದು ಭೂ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ಲೇಔಟ್ ಅನ್ನು ನಿರ್ಮಿಸಿದ್ರ ಬೈರತಿ ಬಸವರಾಜ್ ಶಾಸಕ ಬೈರತಿ ಬಸವರಾಜ್ ಮತ್ತು ಬೆಂಬಲಿಗರಿಂದ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ 14.5 ಎಕರೆ ಸರ್ಕಾರಿ ಜಮೀನಿನಲ್ಲಿ ಶಾಸಕರು ಖಾಸಗಿ ಲೇಔಟ್ ನಿರ್ಮಾಣಕ್ಕೆ ಮುಂದಾದ್ರ ಅಧಿಕಾರ ದುರುಪಯೋಗಪಡಿಸಿಕೊಂಡು ಲೇಔಟ್ ನಿರ್ಮಿಸಿದ್ರ ಶಾಸಕರು 2013 ರಲ್ಲಿ ವಿವಿಧ ಸಮುದಾಯಗಳಿಗೆ ಹಂಚಿಕೆಯಾಗಿದ್ದಂತ ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಖಾಸಗಿ ಲೇಔಟ್ ಮಾಡಿದ್ರ ಶಾಸಕರು ಕರಾವಳಿ ಜನಕೂಟ ಸವಿತಾ ಸಮಾಜ ಬಲಿಜ ಸಮಾಜಕ್ಕೆ ಭೂಮಿ ಹಂಚಿಕೆಯಾಗಿತ್ತು ಗೋವಿ ಸಮಾಜ ಸಮುದಾಯಕ್ಕೂ ಕೂಡ ಭೂಮಿ ಹಂಚಿಕೆ ಮಾಡಲಿಕ್ಕೆ ತೀರ್ಮಾನಿಸಲಾಗಿತ್ತು ಆದರೆ ಈ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ದಾಖಲೆ ಸೃಷ್ಟಿಸಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಶಾಸಕ ಬೈರತಿ ಬಸವರಾಜ್ ಮೇಲೆ ಕೇಳಿ ಬರ್ತಾ ಇದೆ ಶಾಸಕ ಬೈರತಿ ಬಸವರಾಜ್ ಮತ್ತು ಸ್ಥಳೀಯ ಕಾರ್ಪೊರೇಟರ್ ಕೈವಾಡ ಇದೆ ಈ ಅಕ್ರಮವಾಗಿ ಖಾಸಗಿ ಲೇಔಟ್ ನಿರ್ಮಾಣ ಮಾಡುವಲ್ಲಿ ಅನ್ನುವಂತದ್ದು ಈಗ ಕೇಳಿ ಬರ್ತಾ ಇರುವಂತ ಆರೋಪ ಸರ್ಕಾರಿ ಭೂಮಿಯ ಇಂದಿನ ಮೌಲ್ಯ 150 ಕೋಟಿಗೂ ಹೆಚ್ಚು ಶಾಸಕರ ಅಕ್ರಮಕ್ಕೆ ಸ್ಥಳೀಯ ತಹಶೀಲ್ದಾರ್ ಕೂಡ ಕೈಜೋಡಿಸಿರುವಂತ ಆರೋಪ ಕೇಳಿ ಬರ್ತಾ ಇದೆ ಬೈರತಿ ವಿರುದ್ಧದ ಅಕ್ರಮದ ಆರೋಪ ಮಾಡಿರುವಂತದ್ದು ಮಾಜಿ ಶಾಸಕ ನಂದೀಶ್ ರೆಡ್ಡಿ ಸರ್ಕಾರಿ ಜಾಗ ಅಂತ ದಾಖಲೆ ಕೊಟ್ಟಿದ್ರು ಮನವಿಗೆ ತಹಶೀಲ್ದಾರ್ ಸ್ಪಂದಿಸ್ತಾ ಇರುವಂತೆ ಮೇರಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರ್ ಗೆ ಮನವಿಯನ್ನ ಸಲ್ಲಿಸಿದ್ರು ಕೇರ್ ಮಾಡ್ತಿಲ್ಲ ತಹಶೀಲ್ದಾರ್ ಹಾಗಿದ್ರೆ ಸರ್ಕಾರಿ ಜಾಗ ಶಾಸಕರ ಪಾಲಾಯ್ತಾ ಖಾಸಗಿ ಲೇಔಟ್ ನಿರ್ಮಾಣ ಮಾಡಿದ್ರ ಶಾಸಕ ಬೈರತಿ ಬಸವರಾಜ್ ಇಂತದೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ ಎಸ್ಸಿ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಏನಿದು ಶಾಸಕರ ವಿರುದ್ಧ ಇಂತದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಯಾವ ರೀತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತದ್ದು ಈಗ ಕೇಳಿ ಬರ್ತಾ ಇರುವಂತ ಆರೋಪ ಪ್ರತಿಮಾ ಭಟ್ ಬೆಂಗಳೂರಿನಲ್ಲಿ ಭೂಮಾಫಿಯಾ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅದರಲ್ಲಿ ಪ್ರಮುಖವಾಗಿ ಮತ್ತೊಂದು ಸೇರ್ಪಡೆ ಅಂತ ಅನ್ಸುತ್ತೆ ಶಾಸಕ ಬೈರತಿ ಬಸವರಾಜ್ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತ ಈ ಆರೋಪ ಯಾಕಂದ್ರೆ ಸರ್ಕಾರಿ ಜಮೀನನ್ನ ಖಾಸಗಿ ಲೇಔಟ್ ಮಾಡೋದಕ್ಕೆ ಯಾರು ಅನುಮತಿ ಕೊಟ್ಟರು ಮತ್ತು ಹೇಗೆ ಅನುಮತಿ ಕೊಟ್ಟರು ಅನ್ನುವಂಥದ್ದು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಜಾಗ ಕೊಡಬೇಕು ಅನ್ನುವಂಥದ್ದನ್ನ ಬಿಜೆಪಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುತ್ತದೆ ಅದಾದ್ಮೇಲೆ ಸಂಪುಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದನ್ನ ತಿರಸ್ಕಾರ ಮಾಡ್ತಾರೆ ಆದ್ರೆ ಅವರಿಗೆ ಲೀಸ್ಗೆ ಕೊಡುವಂತಹ ತೀರ್ಮಾನ ಆಗಿದ್ದಂತಹ ಜಾಗವನ್ನ ಈಗ ಖಾಸಗಿ ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನುವಂಥದ್ದು ಸ್ಥಳೀಯ ತಹಶೀಲ್ದಾರ್ ಅವರ ಕೈ ಜೋಡಿಸಿ ಶಾಸಕ ಬೈರತಿ ಬಸವರಾಜ್ ಅವರ ಜೊತೆಗೂಡಿ ಈ ಖಾಸಗಿ ಲೇಔಟ್ ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ನಂದೀಶ್ ರೆಡ್ಡಿ ಅವರು ಮಾಡ್ತಾ ಇರತಕ್ಕಂಥದ್ದು ಇದಕ್ಕೆ ದಾಖಲೆಗಳು ಕೂಡ ಇದೆ ಇನ್ನು ಜೊತೆಗೆ ಡಿಸಿ ಅವರಿಗೂ ಕೂಡ ಈ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ 4ನೇ ತಾರೀಕು ಜಿಲ್ಲಾಧಿಕಾರಿಗಳು ಉಪವಿಭಾಗದ ಅಂದ್ರೆ ತಹಶೀಲ್ದಾರ್ಗೆ ಒಂದು ಪತ್ರವನ್ನ ಬರೀತಾರೆ ಈ ರೀತಿಯಾದಂತ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ಲೇಔಟ್ ಮಾಡೋದಕ್ಕೆ ಹೇಗೆ ಅನುಮತಿ ಕೊಟ್ಟಿದ್ದಾರೆ ದಾಖಲೆಗಳನ್ನ ಕೊಡಿ ಜೊತೆಗೆ ಗ್ರಾಮಸ್ಥರು ಅಂದ್ರೆ ಮೇಡಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ಈ ರೀತಿಯಾಗಿ ಗ್ರಾಮಸ್ಥರಿಗೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹಂಚಿಕೆಯಾಗಿದ್ದಂತ ಜಮೀನಿನಲ್ಲಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ ಈಗ ಆಲ್ರೆಡಿ ಚರಂಡಿ ಹಾಕುವಂತ ಕಾಮಗಾರಿ ಜೊತೆಗೆ ನೆಲವನ್ನ ಸಮತಟ್ಟು ಮಾಡುವಂತ ಕೆಲಸಗಳು ಈಗಾಗಲೇ ಶುರುವಾಗಿದೆ ಕೋರ್ಟ್ ನಲ್ಲಿ ಸ್ಟೇ ಇದ್ರೂ ಕೂಡ ಇದಕ್ಕೆ ಹೇಗೆ ಅನುಮತಿ ಕೊಟ್ಟಿದ್ದೀರಾ ವಿವರವನ್ನ ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳಿಗೆ ಪತ್ರವನ್ನ ಬರೆದಿರತಕ್ಕಂಥದ್ದು ಈಗ ಪ್ರತಿಮಾ ಭಟ್ ಎಸ್ ಎಸ್ ಥ್ಯಾಂಕ್ ಯು ಮಾರುತೇಶ್ ಈಗ ಖುದ್ದು ಮಾಜಿ ಶಾಸಕರಾದಂತಹ ನಂದೀಶ್ ರೆಡ್ಡಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದೀಶ್ ರೆಡ್ಡಿ ಅವರು ನಮಸ್ಕಾರ ನಮಸ್ಕಾರ ಮೇಡಮ್ ಅವರು ತಾವೊಂದು ಆರೋಪ ಮಾಡ್ತಾ ಇದ್ದೀರಿ ಈಗ ಶಾಸಕ ಬೈರತಿ ಬಸವರಾಜ್ ಅವರು ಭೂ ಅಕ್ರಮ ಮಾಡಿದ್ದಾರೆ ಅಂತ ಯಾವ ರೀತಿಯಲ್ಲಿ ದಾಖಲೆಗಳಿದೆ ಸರ್ ತಮ್ಮಲ್ಲಿ ಇದು ಆರೋಪ ಅಲ್ಲ ಮೇಡಮ್ ಪ್ರಥಮವಾಗಿ ಇದು ನಡೀತಿರ್ತಕ್ಕಂತ ಏನೋ ಒಂದು ಕೃತ್ಯ ಮಾಡ್ತಿದ್ದಾರೆ ಇವರು ಅದರ ವಿಚಾರವಾಗಿ ಸಾಕಷ್ಟು ಸಾರಿ ನಾನು ತಹಶೀಲ್ದಾರ್ ಅವರಿಗೆ ಖುದ್ದು ಮಾತಾಡಿದ್ದೇನೆ ಓಕೆ ಸುಮಾರು ನಾವು ಒಂದು 2 ಪ್ರತಿಭಟನೆಗಳು ಕಳೆದ ಚುನಾವಣೆ ಮೊದಲೇ ಹಾಕೊಂಡಿದ್ರಿ ತಾಲೂಕು ಆಫೀಸ್ ಎದುರುಗಡೆ ಆವತ್ತು ಸಹ ತಹಶೀಲ್ದಾರ್ ಅವರಿಗೆ ತಿಳಿಸಿದಿರಿ ಈ ರೀತಿ ಇದೆ ಅಂತ ಆದ್ರೆ ಇವತ್ತು ಯಾರ ಕುಮ್ಮಕ್ಕಿಂದ ಎಷ್ಟು ಧೈರ್ಯ ಇದ್ರೆ ಸರ್ಕಾರಿ ಜಾಗದಲ್ಲಿ ಒಂದು ಪೊಕ್ಲೈನ್ ಜೆಸಿಬಿಗಳು ಇಟ್ಕೊಂಡು ಈ ಒಂದು ಲೇಔಟ್ ಫಾರ್ಮೇಶನ್ ಮಾಡ್ತಿರ್ತಕ್ಕಂಥದ್ದು ಯಾರ ಕುಮ್ಮಕ್ಕಿಂದ ಅಂತಕ್ಕಂತ ಪ್ರಶ್ನೆ ಆಗಿದೆ ಮೇಡಮ್ ನಮ್ದು ಪ್ರಮುಖವಾಗಿ ತಾವು ಕಂಡು ಬಂದಂಗೆ ಶಾಸಕರ ಕುಮ್ಮಕ್ಕಿಲ್ದೇ ಇದ್ರೆ ಖಂಡಿತವಾಗೂ ಇದು ಸಾಧ್ಯನೇ ಇಲ್ಲ ಮೇಡಮ್ ಅವರ ಏನೀಗ ಹಾಲಿ ಇರ್ತಕ್ಕಂತ ಶಾಸಕರಿಗೆ
ಅದ ಯಾವ ಕಾರಣಕ್ಕೆ ಸರ್ಕಾರಿ ಜಾಗಗಳನ್ನ ಇದನ್ನ ಮಾಡಬೇಕು ಅಂತ ಅವರಿಗೆ ಮನಸ್ಸು ಬಂದಿದ್ಯೋ ಗೊತ್ತಾಗ್ಲಿಲ್ಲ. ಯಾವಾಗಿಂದ ನಡೀತಾ ಇದೆ ಈ ಕಾಮಗಾರಿ? ಈಗ ಕಳೆದ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ, ಮತ್ತೆ ಅದಕ್ಕೆ ಮೊದಲು ಸ್ವಲ್ಪ ದಿನ ಮಾಡ್ತಾರೆ, ನಾವು ಈ ರೀತಿ ಗಲಾಟೆ ಮಾಡಿದಾಗ ನಿಲ್ಲಿಸ್ತಾರೆ. ಇವತ್ತು ಬೆಳಗ್ಗೆಯೂ ಸಹ ನಾನು ತಹಸೀಲ್ದಾರ್ಗೆ ಫೋನ್ ಮಾಡಿ ದೂರವಾಣಿ ಮೂಲಕವಾಗಿ ಮಾತಾಡಿದ್ದೀರಿ, ತಕ್ಷಣ ನಿಲ್ಸಿ ತಹಸೀಲ್ದಾರ್ ಅವರೇ, ಇಲ್ಲಾಂದ್ರೆ ನಾನು ತಾಲೂಕು ಆಫೀಸ್ ಗುತ್ತಿಗೆ ಹಾಕೊಳ್ತೀವಿ ಅಂತ. ಏನ್ ಹೇಳ್ತಾರೆ ಸರ್? ಮಾಡ್ತೀರಿ ಅಂತಾರೆ, ಆದ್ರೆ ಅಲ್ಲಿ ಕೆಲಸ ಮಾತ್ರ ನಡೀತಾನೆ ಇರತ್ತೆ. ಅಲ್ಲ, ಯಾರು ಮಾಡಿಸ್ತಾ ಇರೋದು ಈ ಎಲ್ಲ ಕಾಮಗಾರಿ ಅಂತ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತಾರಾ, ಅವ್ರು ಇನ್ಫಾರ್ಮೇಶನ್ ಹೇಳಿ ನೀಡ್ತಾರಾ? ಅವರೇ ಪರಿಶೀಲಿಸಬೇಕಲ್ಲ ಮೇಡಮ್. ಈಗ ಸರ್ಕಾರಿ ಜಾಗದ ಜವಾಬ್ದಾರಿ ಯಾರ್ದು? ಸಾರ್ವಜನಿಕರ ಸೊತ್ತು ಇದು. ನಾನು ಶಾಸಕನ ಇರ್ಬೇಕಾದ್ರೆ ಇಲ್ಲಿ ಒಂದು ನಾಕಾರು ಸಮಾಜಗಳಿಗೆ, ಒಂದು ಸವಿತಾ ಸಮಾಜ, ವಾಲ್ಮೀಕಿ ಸಮಾಜ, ಕೇರಳ ಮಲಯಾಳಿ ಸೇರ್ತಕ್ಕಂಥದ್ದು, ಮತ್ತೆ ಈ ರೀತಿ ನಾಕಾರು ಸಮಾಜದ ಕರಾವಳಿ ಜನಕೂಟ, ಈ ರೀತಿ ನಾಕಾರು ಸಮಾಜಗಳಿಗೆ ಅಲ್ಲಿ ಒಂದು ಸಮುದಾಯ ಭವನವನ್ನ ಕಟ್ಟೋದಕ್ಕೆ ಶಿಫಾರಸು ಮಾಡಿದ್ರಿ. ಉಳಿದಂತ ಸ್ಥಳವನ್ನ ಉದ್ಯಾನವನ ಮತ್ತೆ ಹುಡುಗರಿಗೆ ಮೇಡಳ್ಳಿ ಮತ್ತೆ ಭಟ್ರಳ್ಳಿ ಆ ಭಾಗದಲ್ಲಿ ಯಾವುದೇ ಒಂದು ಕ್ರೀಡಾ ಕೇಂದ್ರವಿರಲಿಲ್ಲ. ಅದಕ್ಕೆ ಒಂದು ಇಂಡೋರ್ ಸ್ಟೇಡಿಯಂಗೆ ಏನಾದ್ರೂ ಒಂದು ಪ್ರಸ್ತಾವನೆಯನ್ನ ನಾವು ಮಾಡಿದ್ವಿ. ಈಗ ಏನ್ ಆಗ್ರಹಿಸ್ತೀರಿ ತಾವು? ಆಗ್ರಹ ಮಾಡೋದು ಇಷ್ಟನೇ ಮೇಡಮ್, ಸಾರ್ವಜನಿಕರ ಸೊತ್ತನ್ನ ಸಾರ್ವಜನಿಕರ ಪರ್ಪಸ್ ಗಾಗಿ ಅದು ಉಳಿಸ್ಬೇಕು. ಯಾವ ಕಾರಣಕ್ಕೂ ಇದು ಈ ರೀತಿ ಒಟ್ಟು ಇರೋದು 14.5 ಎಕರೆ, ಅದು 150 ಕೋಟಿ ಮೇಲ್ಪಟ್ಟು ಬೆಲೆ ಬಾಳ್ತಕ್ಕಂತ ಸೊತ್ತು. ಇವರು ಶಾಸಕರು ಮತ್ತೆ ಇನ್ನೊಬ್ರು ಅನ್ಕೊಂಡು ಇದನ್ನ ಅವ್ರವ್ರ ಹಿಂಬಾಲಕರಿಗೆ ಕೊಡತಕ್ಕಂಥದ್ದು, ಇದು ಎಷ್ಟು ಸರಿ ಅಂತಕ್ಕಂತ ಪ್ರಶ್ನೆ ಆಗಿದೆ ಮೇಡಮ್. ಅದರಿಂದ ಬರೀ ತಕ್ಷಣ ಪೊಸಿಷನ್ ತಗೊಳ್ಳೋದು ಒಂದೇ ಅಲ್ಲ, ಜೊತೆಗೆ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರೋ ಅವ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು, ಮತ್ತೆ ಅವರಿಗೆ ತಕ್ಕ ಶಿಕ್ಷೆನೂ ಆಗ್ಬೇಕು. ಎಸ್ ಎಸ್ ಎಸ್. ಥ್ಯಾಂಕ್ ಯು ನಂದೀಶ್ ಡೇವರೆ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದಕ್ಕೆ.